ಮಹಾ ಸಮೀಕ್ಷೆಗಳು ಮತದಾನ ಮುಗಿತಾ ಇದ್ದ ಹಾಗೇನೆ ಹೊರ ಬಿದ್ದಿದ್ದಾವೆ. ಒಂದೊಂದು ಸರ್ವೆಗಳು ಒಂದೊಂದು ಅಂಕಿಅಂಶಗಳನ್ನ ನೀಡಿವೆ. ಆದ್ರೆ ನಿಮ್ಮ ನ್ಯೂಸ್ 18 ಕನ್ನಡ ಅಂತಾರಾಷ್ಟ್ರೀಯ ಸರ್ವೆ ಸಂಸ್ಥೆ IPSOS ಮೂಲಕ ಸರ್ವೆ ಮಾಡಿಸಿದ್ದು ಸತ್ಯಕ್ಕೆ ಹತ್ತಿರವಾದ ನಿಖರವಾದ ಸಮೀಕ್ಷೆಯನ್ನ ನಡೆಸಿದೆ. ಹಾಗಂತ ಇದೇ ಅಂತಿಮ ಅಂತಲ್ಲ. ಹಾಗಿದ್ರೆ ಸರ್ವೆ ರಿಪೋರ್ಟ್ಗಳು ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸೀಟ್ ಕೊಟ್ಟಿವೆ ನೋಡೋಣ. ಅಂತಿಮ ಫಲಿತಾಂಶ ಎಷ್ಟಾಗಬಹುದು? ನ್ಯೂಸ್ 18 IPSOS ಎಕ್ಸಿಟ್ ಪೋಲ್ UPA 82, ಆದರ್ಶ 124, NDA 336 ಸ್ಥಾನಗಳನ್ನ ಗೆದ್ದು ನಿಚ್ಚಳ ಬಹುಮತದ ಮುಖಾಂತರ ಸರ್ಕಾರ ರಚಿಸಬಹುದು. ನ್ಯೂಸ್ 18 IPSOS ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. 2019 ಲೋಕಸಭಾ ಚುನಾವಣೆಯಲ್ಲಿ 542 336 ಸ್ಥಾನಗಳನ್ನ NDA ಗೆದ್ದುಕೊಳ್ಳಬಹುದು. ಸೊ ಯಾವ್ಯಾವ ಸಮೀಕ್ಷೆ ಏನೇನ್ ಹೇಳುತ್ತೆ ನಮ್ಮ ನ್ಯೂಸ್ 18 ಹಾಗೂ IPSOS ಸಮೀಕ್ಷೆ ಮೊದಲಿಗೆ ನೋಡೋಣ. ಒಟ್ಟು 542 ಸ್ಥಾನಗಳಲ್ಲಿ NDA 336 ಗೆಲ್ಲಬಹುದು, UPA 82, ಇನ್ನು ಇತರರು 124. ಸೊ ಇತರರು ಮತ್ತು UPA ಸೇರಿದ್ರು NDA ನಂಬರ್ಸ್ ನ ಮ್ಯಾಚ್ ಮಾಡಕ್ಕಾಗಲ್ಲ ಅಂತ IPSOS ನ್ಯೂಸ್ 18 ಸರ್ವೆ ಹೇಳ್ತಾ ಇದೆ. ಯುಪಿಎಗೆ ಸಾಕಷ್ಟು ಹಿನ್ನಡೆ ಆಗಲಿದೆ, NDA 336 ಸ್ಥಾನಗಳನ್ನ ಗೆಲ್ಲಬಹುದು ಅಂತ. ಇನ್ನು ಕರ್ನಾಟಕಕ್ಕೆ ಬರೋದಾದ್ರೆ ನ್ಯೂಸ್ 18 IPSOS ಎಕ್ಸಿಟ್ ಪೋಲ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 21-23 ಸ್ಥಾನಗಳನ್ನ ಗೆಲ್ಲಬಹುದು ಬಿಜೆಪಿ. ಹಾಗೆ ಕಾಂಗ್ರೆಸ್ ಮತ್ತು ಮೈತ್ರಿ 5-7 ಸ್ಥಾನಗಳಿಗೆ ಸೀಮಿತವಾಗಬಹುದು ಅನ್ನುವಂಥದ್ದು ನ್ಯೂಸ್ 18 IPSOS ಎಕ್ಸಿಟ್ ಪೋಲ್ ರಿಸಲ್ಟ್. ಕರ್ನಾಟಕದಲ್ಲಿ 2 ಹಂತದಲ್ಲಿ ಎಲೆಕ್ಷನ್ ನಡೆದಿತ್ತು. ಫಸ್ಟ್ ಫೇಸ್ ಅಲ್ಲಿ, ಸೆಕೆಂಡ್ ಫೇಸ್ ಅಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ಗೆ ಅತ್ಯಂತ ಕಡಿಮೆ ಅಥವಾ ಮೈತ್ರಿಗೆ ಅತ್ಯಂತ ಕಡಿಮೆ ಸ್ಥಾನ ಬರಬಹುದು ಅಂತ ಹೇಳಲಾಗಿದೆ. ಹಾಗಿದ್ರೆ ದೇಶದ ಹಲವು ಸಂಸ್ಥೆಗಳ ಸಮೀಕ್ಷೆಗಳು ಯಾವ್ಯಾವ ಲೆಕ್ಕಾಚಾರ ಕೊಟ್ಟಿದ್ದಾವೆ ಅಂತ ನೋಡೋಣ. 2019 ಮತಗಟ್ಟೆ ಸಮೀಕ್ಷೆಗಳೆಲ್ಲವೂ ಕೂಡ ವೀಕ್ಷಕರೇ ನಿಮ್ಮ ಮುಂದಿದೆ. ಸಮೀಕ್ಷೆಗಳಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಸಿ ವೋಟರ್ ಸಮೀಕ್ಷೆ ಇದು. ಸಿ ವೋಟರ್ ಸಮೀಕ್ಷೆಯನ್ನ ನೋಡ್ತಾ ಇದೀರ. UPA NDA ಇತರರು ಎಷ್ಟೆಷ್ಟು ಸ್ಥಾನಗಳನ್ನ ಗಳಿಸಿಕೊಳ್ಳಬಹುದು ಅನ್ನುವಂಥದ್ದು. 287 NDA, UPA 128, ಇತರರು 127. ಸಿ ವೋಟರ್ ಪ್ರಕಾರ ಚಾಣಕ್ಯ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ 340 ಕೊಟ್ಟಿದ್ದಾರೆ. ಕಳೆದ ಸಾರಿ ಕೂಡ ಚಾಣಕ್ಯ ಅತ್ಯಂತ ಹೆಚ್ಚಿನ ಸ್ಥಾನವನ್ನ NDAಗೆ ಕೊಟ್ಟಿತ್ತು. ಈ ಸಾರಿ 340 ಹೋಗ್ಬಹುದು ಅಂತ ಹೇಳಿದ್ದಾರೆ. UPA 70 ಲಿಮಿಟ್ ಆಗಬಹುದು ಅಂತ ಹೇಳಿದ್ದಾರೆ. ಇತರೆ 133 ಸ್ಥಾನಗಳು ಗೆದ್ಕೋಬಹುದು ಚಾಣಕ್ಯ ಹೇಳ್ತಾ ಇದೆ. ಟೈಮ್ಸ್ ನಾವು ಸಮೀಕ್ಷೆ ನೋಡೋದಾದ್ರೆ 306 ಹೋಗಬಹುದು NDA, 306 ಹೋಗ್ಬಹುದು, 306 ಸ್ಥಾನಗಳನ್ನ ಗೆದ್ಕೋಬಹುದು. ಹಾಗೇನೆ UPA 132, ಇತರರು 104 ಸ್ಥಾನ ಗೆಲ್ಬಹುದು ಅಂತ ಟೈಮ್ಸ್ ನಾವು. ಇನ್ನು ಜನ್ ಕಿ ಬಾತ್ ಸಮೀಕ್ಷೆ ನೋಡೋದಾದ್ರೆ 305 ಸ್ಥಾನಗಳನ್ನ NDA ಗೆದ್ಕೋಬಹುದು, 124 UPA, 113 ಇತರೆ. ಒಟ್ಟಾರೆ ಹೆಚ್ಚಿನ ಎಲ್ಲ ಸಮೀಕ್ಷೆಗಳು NDA ಸರಳ ಬಹುಮತಕ್ಕೆ ಕೊರತೆ ಇಲ್ಲದಂತೆ ನಿಚ್ಚಳ ಬಹುಮತದತ್ತ ಸಾಗುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದ್ದಾವೆ. ಆಲ್ರೈಟ್, ABP ನ್ಯೂಸ್ ಏನ್ ಹೇಳುತ್ತೆ? 267 NDA, UPA 127, ಇತರರು 147 ಸ್ಥಾನ ಗೆಲ್ತಾರೆ ABP ನ್ಯೂಸ್. ನ್ಯೂಸ್ ಎಕ್ಸ್ ಸಮೀಕ್ಷೆ ನೋಡೋದಾದ್ರೆ 298 NDA, 118 UPA ಗೆದ್ಕೊಂಡ್ರೆ ಇತರರು 126 ಗೆಲ್ತಾರೆ. ಹಾಗೇನೆ ನ್ಯೂಸ್ ನೇಷನ್ ನ ಸರ್ವೆ ನೋಡೋದಾದ್ರೆ 290 NDA ಗೆಲ್ಲುತ್ತೆ 290 ಸ್ಥಾನಗಳನ್ನ, 126 ಸ್ಥಾನಗಳು UPAಗೆ ಸೀಮಿತವಾದ್ರೆ 138 ಸ್ಥಾನಗಳಲ್ಲಿ ಇತರರು ಗೆಲ್ತಾರೆ ಅಂತ ನ್ಯೂಸ್ ನೇಷನ್ ಸರ್ವೆ ಹೇಳ್ತಾ ಇದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ಸಮೀಕ್ಷೆಗಳು, ಬೇರೆ ಬೇರೆ ಸಮೀಕ್ಷೆಗಳು ಏನ್ ಹೇಳ್ತಾ ಇದ್ದಾವೆ?
ನ್ಯೂಸ್ 18 ಐಪಿಎಸ್ ವರ್ಸ್ ಬಿಜೆಪಿ 22 ತಗೋಬಹುದು, ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ 6 ಸ್ಥಾನಗಳನ್ನ ಗೆಲ್ಬಹುದು ಅನ್ನೋದನ್ನ ಹೇಳ್ತಾ ಇದೆ ಜನ್ ಕಿ ಬಾತ್. ಬಿಜೆಪಿ 18 ಅಂದ್ರೆ ಕಳಸಾರಿಗಿಂತ ಕೇವಲ ಒಂದು ಜಾಸ್ತಿ ತಗೋಬಹುದು ಅಂತ ಹೇಳ್ತಾ ಇದೆ. 9 ಸ್ಥಾನಗಳನ್ನ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ತಗೋಬಹುದು, ಇತರೆ ಅಥವಾ ಸ್ವತಂತ್ರ ಅಭ್ಯರ್ಥಿಗಳು ಯಾರಾದ್ರೂ ಒಬ್ರು ಗೆದ್ದು ಬರಬಹುದು ಅಂತ ಹೇಳ್ತಾ ಇದೆ ಇಂಡಿಯಾ ಟುಡೇ. 23 ಬಿಜೆಪಿ, 4 ಕಾಂಗ್ರೆಸ್, ಇತರೆ ಒಂದು ಸ್ವತಂತ್ರ ಅಭ್ಯರ್ಥಿ ಗೆದ್ದು ಬರಬಹುದು ಅಂತ. ಸಿ ವಾಟರ್ಸ್ ನೋಡಿದ್ರೆ 18 ಬಿಜೆಪಿ, 9 ಕಾಂಗ್ರೆಸ್ ಅಥವಾ ಮೈತ್ರಿ, ಒಂದು ಸ್ವತಂತ್ರ, ಯಾರೂ ಕೂಡ 18ಕ್ಕಿಂತ ಕಡಿಮೆ ಹೇಳ್ತಾ ಇಲ್ಲ ಬಿಜೆಪಿಗೆ ಅನ್ನೋದನ್ನ ನೋಡ್ತಾ ಇದ್ವಿ. ಅಂದ್ರೆ ಕಳೆದ ಸಾರಿ ಗೆದ್ದಿರ್ತಕ್ಕಂತ ಅಷ್ಟು ಸೀಟ್ ಅನ್ನ ಅಷ್ಟು ನಂಬರ್ನ ಬಿಜೆಪಿ ಉಳಿಸ್ಕೊಳ್ಳುತ್ತೆ ಅನ್ನುವಂಥದ್ದು, ಕಾಂಗ್ರೆಸ್ ಏನಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಸಮೀಕ್ಷೆಗಳ ಬಗ್ಗೆ ಪ್ರತಿಕ್ರಿಯಿಸಿರ್ತಕ್ಕಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, 100ಕ್ಕೆ 100 ನಾವು 300ಕ್ಕೂ ಹೆಚ್ಚು ಸೀಟ್ ಗೆದ್ದೇ ಗೆಲ್ತೇವೆ. ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ, ನಾವು ಕರ್ನಾಟಕದಲ್ಲಿ 22ಕ್ಕೂ ಹೆಚ್ಚು ಗೆದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು 300ಕ್ಕಿಂತ ಹೆಚ್ಚು ಸೀಟನ್ನು ಗೆಲ್ತೇವೆ ಅಂತ. ಸೊ ಇವತ್ತು ಎಲ್ಲ ಚುನಾವಣಾ ಸಮೀಕ್ಷೆಗಳು ಎಲ್ಲ ಪ್ರಮುಖ ಇದು ಸುದ್ದಿ ಪ್ರಕಾರ ಇನ್ನೂ ಜಾಸ್ತಿ ಗೆಲ್ತೇವೆ ಅನ್ನೋಂಥ ಅದನ್ನು ತೋರಿಸಿದ್ದಾರೆ. 100ಕ್ಕೆ 100 300ಕ್ಕೆ ಹೆಚ್ಚು ಸೀಟ್ ಗೆದ್ದೇ ಗೆಲ್ತೇವೆ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗೋದು ನಿಶ್ಚಿತ. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ನಾನು 22 ಲೋಕಸಭಾ ಸೀಟ್ ಗೆಲ್ತೇನೆ ಅಂತ ಹೇಳಿದಾಗ ಯಾರೊಬ್ಬರು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಸಮೀಕ್ಷೆ ಪ್ರಕಾರನೂ ಸಹ ನಾವು 22 ಲೋಕಸಭಾ ಸೀಟ್ ಗೆದ್ದರೆ ಆಶ್ಚರ್ಯ ಪಡಬೇಕಾಗಿಲ್ಲ, ಬಹಳ ಅತಿರಿಕ್ತ ಮಾತ್ರ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ನಮ್ಮ ನಿರಂತರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ 104 ವಿಧಾನಸಭಾ ಕ್ಷೇತ್ರ ಇದ್ದು ಕಳೆದ ಒಂದು ವರ್ಷದಿಂದ ಮಾಡಿದಂಥ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಎಂದು ನಾನು ತಿಳ್ಕೊಂಡಿದ್ದೇನೆ. 2 ವಿಧಾನಸಭಾ ಉಪಚುನಾವಣೆಯಲ್ಲೂ ಕನಿಷ್ಠ 10,000 ಅಂತರದಲ್ಲಿ 2 ಸೀಟ್ ನಾವು ಗೆಲ್ತೇವೆ. ಚುನಾವಣೆ ಸೋಲನ್ನು ಒಪ್ಕೊಳ್ಳೋಕೆ ಆಗೋದಿಲ್ಲ ಅಂಥವ್ರು ಈ ರೀತಿ ಹೇಳಿಕೆಗಳನ್ನು ಕೊಡೋದು ನಿರಂತರವಾಗಿ ನಡೆದಿದೆ. ಇದಕ್ಕೇನು ಅರ್ಥ ಇಲ್ಲದೆ ಇರುವಂಥದ್ದು. ದೇಶದ ಮತದಾರರು ನರೇಂದ್ರ ಮೋದಿಯವರು 5 ವರ್ಷದ ಸಾಧನೆಗೆ ಮನ್ನಣೆ ಕೊಟ್ಟು ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಬೆಂಬಲವನ್ನು ಕೊಡ್ತಾ ಇರಬೇಕಾದ್ರೆ ಮಮತಾ ಬ್ಯಾನರ್ಜಿಯವರು ಅಲ್ಲಿ ಗೂಂಡಾಗಿರಿ ಮಾಡಿ ಅಲ್ಲ ರೀತಿಯ ಎಲ್ಲ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅಮಿತ್ ಶಾ ಅವರು ಹೋಗೋಕ್ಕೆ ಹೆಲಿಪ್ಯಾಡ್ ವ್ಯವಸ್ಥೆ ಮಾಡೋಕ್ಕೂ ವಿರೋಧ ಮಾಡಿ ಎಲ್ಲ ರೀತಿಯ ತೊಂದರೆಗಳನ್ನು ಮಾಡಿದ್ರು. ಇಷ್ಟಾದ ಮೇಲೂ ಸಹ ನಾವು ಅಲ್ಲೂ ಗೆಲ್ತಾ ಇದ್ದೇವೆ. ಇದು ಅವ್ರಿಗೆ ಶಾಕ್ ಆಗಿದೆ, ಅದಕ್ಕೋಸ್ಕರ ಅದು ಹೇಳ್ಕೆ ಕೊಡ್ತಾ ಇದ್ದಾರೆ. ಅವ್ರು ಹಿನ್ನಡೆ ಆಗ್ತಾ ಇದೆ ಕರ್ನಾಟಕದ ರಾಜಕೀಯ ಕಾದು ನೋಡೋಣ. ನಾನು 23ನೇ ತಾರೀಕು ಫಲಿತಾಂಶ ಎಲ್ಲ ಬಂದ ಮೇಲೆ ಯಾವ್ಯಾವ ರಾಜಕೀಯ ಪಕ್ಷಗಳು ಏನೇನು ನಿಲುವು ತಗೊಳ್ತವೆ ಅದರ ಆಧಾರದ ಮೇಲೆ ಉಳಿದಂಥದ್ದು ಗೊತ್ತಾಗುತ್ತೆ. ನಮ್ಮೆರಡು ಉಪಚುನಾವಣೆ ನಾವು ಗೆಲ್ತೇವೆ, ನಂತರ ನೋಡೋಣ. ಕರ್ನಾಟಕದಲ್ಲಿ ಸುಮಲತಾ ಅವರು ಅವತ್ತಿಂದ ನಾನು ಹೇಳ್ತಾ ಇದ್ದೆ ನಮ್ದು 2 ಲಕ್ಷ ಓಟನ್ನು ಅವರು ಟ್ರಾನ್ಸ್ಫರ್ ಮಾಡಿದ್ದೇವೆ, 100ಕ್ಕೆ 100 ಸುಮಲತಾ ಅವರು ಗೆಲ್ತಾರೆ. ಇನ್ನು ಕಾಂಗ್ರೆಸ್ ನಾಯಕ ರೋಷನ್ ಬೇಗ್ ಮಾತನಾಡಿ ನಮ್ಮ ಪಕ್ಷದ ನಾಯಕರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ನಲ್ಲಿ ಸ್ಟ್ರಾಟಜಿ ಇಲ್ಲದೆ ಎಲೆಕ್ಷನ್ ಮಾಡಿದ್ರು, ನಾವು ಅಷ್ಟು ಸೀಟು ಇಷ್ಟು ಸೀಟು ಅಂತ ಭ್ರಮೆಯಲ್ಲಿದ್ರು, ಮಾನ ಮರ್ಯಾದೆ ಇದ್ರೆ ಆ ಸ್ಥಾನದಲ್ಲಿ ಇರಬಾರದು ಅಂತ ಕಿಡಿಕಾಡಿದ್ದಾರೆ. ಸಮೀಕ್ಷೆ ಈ ತರ ಸಮೀಕ್ಷೆ ಬರ್ತದೆ ಅಂತ ಇದ್ರ ಬಗ್ಗೆ ಸಮೀಕ್ಷೆ ಬಗ್ಗೆ ನನಗೇನು ಆಶ್ಚರ್ಯ ಇಲ್ಲ. ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಮ್ಮ ಪಕ್ಷದವರು ಕೆಲವರು ಮುಖಂಡರು ಅಂತ ಏನು ಅನ್ಕೊಂತಾರೆ ಅವರು ನಡೆದಿದ್ದು ಅವ್ರ ಪಕ್ಷ ನಡೆಸಿದ್ದೆಲ್ಲ ನೋಡಿದ್ರೆ ಇದೇ ಥರ ಫಲಿತಾಂಶ ಬರ್ತದೆ ಅಂತ ನನಗೆ ಅನುಮಾನ ಮೊದಲಿಂದ ಇತ್ತು. ಯಾರ ಕಾರಣ ಸರಿಯಾಗಿ ಸ್ಟ್ರಾಟಜಿ ಇಲ್ಲ. ಯಾವುದೊಂದು ಲೋಕದಲ್ಲಿ ಕೂತ್ಕೊಂಡು ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ ಸ್ಟ್ರಾಟಜಿ ಮಾಡ್ತೀವಿ ಅಂದರೆ ಅದಾಗಲ್ಲ. KPCC ಅಂತ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಅವರೆಲ್ಲ ಫ್ಲಾಪ್ ಶೋ ಆದರು. ನೋಡೋಣ ಇನ್ನೂ ಫಲಿತಾಂಶ ಬಂದಿದ್ದ ದಿವಸ ಇನ್ನೂ ಹೇಳ್ತೀನಿ. ಈಗ ನಾನು ಏನು ಹೇಳ್ತಿದ್ದೀನಿ, ಈ ಸಮೀಕ್ಷೆ ಏನು ರಿಸಲ್ಟ್ ಬಂದಿದೆ ಅದ್ರ ಬಗ್ಗೆ ನನಗೇನು ಆಶ್ಚರ್ಯ ಇಲ್ಲ. ಕಾಣಿಸ್ತಾ ಇದೆಯಲ್ಲ, ಕಣ್ಣಾರೆ ಕಾಣಿಸ್ತಾ ಇದೆಯಲ್ಲ. ಇವರು ಯಾವುದೋ ಲೋಕದಲ್ಲಿ ಇದ್ರಲ್ಲ, ಯಾವುದೋ ಓಹೋಹೋ ಇವ್ರು ಏನು ಎಲ್ಲೋ ಹೋಗ್ಬಿಟ್ರೆ ಆಗಲೇ ಏನು ನಾವು ಇಷ್ಟು ಸೀಟ್ ತೊಗೊಳ್ತೀವಿ ಅಷ್ಟು ಸೀಟ್ ತೊಗೊಳ್ತೀವಿ ಅಂತ ನಾಟಕ ಮಾಡ್ತಾ ಇದ್ರಲ್ಲ, ಈಗ ಗೊತ್ತಾಗುತ್ತೆ ನಾಟಕ ಅಲ್ಲ. ಇಲ್ಲ 23ನೇ ತಾರೀಕುವರೆಗೂ ಕಾಯೋಣ, 23ನೇ ತಾರೀಕುವರೆಗೂ ಕಾಯೋಣ. ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಅವ್ರ ಸ್ಥಾನದಲ್ಲಿ ಇರಬಾರ್ದು.
ಏನು ಎಕ್ಸಿಟ್ ಪೋಲ್ ಬಗ್ಗೆ ಸಚಿವ ಆರ್ ವಿ ದೇಶಪಾಂಡೆ ಪ್ರತಿಕ್ರಿಯೆ ನೀಡಿದ್ದಾರೆ. ಎಕ್ಸಿಟ್ ಪೋಲ್ಸ್ ಮೇಲೆ ಡಿಪೆಂಡ್ ಆದ್ರೆ ಕೌಂಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಎಕ್ಸಿಟ್ ಪೋಲ್ ದಿಕ್ಸೂಚಿ ಅಲ್ಲ, ಚುನಾವಣೋತ್ತರ ಸಮೀಕ್ಷೆ ಎಲ್ಲವೂ ಸರಿಯಾಗಿರಲ್ಲ ಅಂತ ದೇಶಪಾಂಡೆ ಹೇಳಿದ್ದಾರೆ. ಬಿಜೆಪಿ ಎನ್ಡಿಎ ಹೆಚ್ಚಿನ ಸ್ಥಾನ ಕೊಟ್ಟಿದ್ದಾರೆ, ಹೌದಲ್ಲ? ಇವು ಎಕ್ಸಿಟ್ ಪೋಲ್ಸ್, ಇದರ ಮೇಲೆ ಡಿಪೆಂಡ್ ಆಗಬೇಕಾದ್ರೆ ಕೌಂಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಹೌದಲ್ಲ? ಕೌಂಟಿಂಗ್ ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲ, ಡಿಕ್ಲೇರ್ ಮಾಡಿಬಿಡಿದ್ರು, ಹಾಗಾಗುವುದಿಲ್ಲ. ಎಕ್ಸಿಟ್ ಪೋಲಿನ ಅನುಭವ ಭಾಳಷ್ಟು ಕಡೆ ಸರಿಯಿಲ್ಲ. ಈ ಯು ಪಿ ಇಲೆಕ್ಷನ್ನಲ್ಲಿ ಏನು ಬಿಜೆಪಿಗೆ ಎಷ್ಟು ಸೀಟ್ ಬರ್ತಾವೆ ಅಂತ ಅವ್ರು ಹೇಳಿದ್ರಲ್ಲ, ಅದಕ್ಕೆ ಹೆಚ್ಚು ಬಂದರು. ಕೆಲವು ಕಡೆ ಈಗ ನಮ್ಮ ಮಧ್ಯಪ್ರದೇಶ ರಾಜಸ್ಥಾನ ಚುನಾವಣೆ ಆದಾಗ ಅವ್ರು ಏನು ಹೇಳಿದಾಗ ಸರಿಯಾದ ರಿಸಲ್ಟ್ ಬಂದಿಲ್ಲ. ಹಾಗಾಗಿ ಎಕ್ಸಿಟ್ ಪೋಲ್ ಇಸ್ ನಾಟ್ ಇಂಡಿಕೇಟರ್, ಇದರಿಂದ ಇದೇ ಪ್ರಕಾರ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಪೇಷನ್ಸ್ ಬೇಕು, ಅಂದರೆ ರಾಜಕಾರಣಿಗಳಿಗೆ ಭಾಳ ಪೇಷನ್ಸ್ ಬೇಕು, ಗೊತ್ತಲ್ಲ? ಗಡ್ಬಡಿ ಮಾಡಬಾರ್ದು ಪಟಾಕ್ಷಿ ವಿಶೇಷ ಹೊಡಲಿಕ್ಕೆ. ಹಾಗಾಗಿ ಅದು 23ನೇ ತಾರೀಕಿಗೆ ಏನಿದೆ ಗೊತ್ತಾಗ್ತದೆ. 2018ರಲ್ಲಿ ಎಕ್ಸಿಟ್ ಪೋಲ್ ನನಗೆ ಸೋಲ್ತಾರೆ ಅಂತ ಬಂದಿತ್ತು, ಆದ್ರೆ ನಾನು ಗೆದ್ದಿದ್ದೀನಿ ಅದನ್ನ ಆಧಾರವಾಗಿ ಇಟ್ಕೊಳ್ಳೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ಸಚಿವ ಪಿ ಟಿ ಪರಮೇಶ್ವರ್ ನಾಯಕ್ ಹೇಳಿದ್ದಾರೆ. ಎಕ್ಸಿಟ್ ಪೋಲ್ ಅಲ್ಲಿ ನನಗೆ 2018ರಲ್ಲಿ ಸೋಲ್ತಾರೆ ಅಂತ ಬಂದಿತ್ತು, ಸೊ ಅದು ಅದನ್ನ ಆಧಾರವಾಗಿ ಇಟ್ಕೊಳ್ಳೋಕು ಅಷ್ಟು ಸಮಂಜಸ ಅಲ್ಲ. ಜನ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಪಿಗೆ ನಾವೆಲ್ಲ ತಲೆಬಾಗಬೇಕಾಗತ್ತೆ. ಬಹಳ ಕುತೂಹಲ ಇರೋದು ಈ ಎಕ್ಸಿಟ್ ಪೋಲ್ ಬಗ್ಗೆ. ಮಮತಾ ಬ್ಯಾನರ್ಜಿ ಏನ್ ಹೇಳ್ತಾರೆ, ಅವ್ರಿಗೆ 38 ಸೀಟ್ ಬರುತ್ತೆ ಅಂತ ನಾವು ಹೇಳಿದೀವಿ, ಆದ್ರೆ IPSOS ನ್ಯೂಸ್ 18 ಹೇಳಿದೆ. ಆದ್ರೆ ಚುನಾವಣೋತ್ತರ ಸಮೀಕ್ಷೆಗಳ ವರದಿ ಬಗ್ಗೆ ಮಮತಾ ಬ್ಯಾನರ್ಜಿ ಗರಂ ಆಗಿದ್ದಾರೆ. ನನಗೆ ಎಕ್ಸಿಟ್ ಪೋಲ್ ವರದಿ ಮೇಲೆ ವಿಶ್ವಾಸ ಇಲ್ಲ, ಇವಿಎಂ ಮಷಿನ್ಗಳನ್ನ ಬದಲಾಯಿಸೋ ಹುನ್ನಾರ ನಡೆದಿದೆ, ಈ ಮೂಲಕ ಎನ್ಡಿಎಗೆ ಹೆಚ್ಚು ಸ್ಥಾನ ಕೊಟ್ಟಿದ್ದಾರೆ. ಎಲ್ಲಾ ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಈ ಯುದ್ಧವನ್ನ ಒಟ್ಟಿಗೆ ಎದುರಿಸೋಣ ಅಂತ ದೀದಿ ಕರೆ ನೀಡಿದ್ದಾರೆ. ಹಾಗಿದ್ರೆ ಈ ಮಹಾಭಾರತದ ಮಹಾರಾಜ, ಇನ್ಫ್ಯಾಕ್ಟ್ ಚಕ್ರವರ್ತಿ ಅಂತ ಹೇಳ್ಬೋದು, ಹಾಗಾಗೋಕೆ ಕರ್ನಾಟಕ ಹೊರತುಪಡಿಸಿ ತೀವ್ರ ಕುತೂಹಲ ಮೂಡಿಸಿರೋ ಇತರೆ ರಾಜ್ಯಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರುತ್ತೆ, ಮತಗಟ್ಟ ಸಮೀಕ್ಷೆಗಳೇನ್ ಹೇಳುತ್ತೆ? ಲೆಟ್ಸ್ ಗೋ ಟು ಉತ್ತರ ಪ್ರದೇಶ್. ಎನ್ಡಿಎ 58 ಸ್ಥಾನ ಪಡ್ಕೊಳ್ಬಹುದು ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳುತ್ತೆ. ಯುಪಿಎ 2, ಅದರ್ಸ್ 20 ಸ್ಥಾನಗಳು ಇರುವ 80 ಸ್ಥಾನಗಳಲ್ಲಿ. ಸಿ ವೋಟರ್ಸ್ ಎನ್ಡಿಎ 38 ಬರಬಹುದು ಅಂತ ಹೇಳುತ್ತೆ. ಯುಪಿಎ 2 40, ಇತರೆ ಅಂದ್ರೆ ಬಹುಶಃ ಸಿ ವೋಟರ್ ಸಮೀಕ್ಷೆ ಪ್ರಕಾರ ಅಲ್ಲಿ SP BSPಗೆ ಸ್ವಲ್ಪ ಹೆಚ್ಚಿನ ಎಡ್ಜ್ ಇದೆ ಅಂತ ಕಾಣುತ್ತೆ. ಜನ್ ಕಿ ಬಾತ್ ಸಮೀಕ್ಷೆ ನೋಡೋದಾದ್ರೆ ಎನ್ಡಿಎ 53, ಯುಪಿಎ 3, ಇತರೆ 24. ಹಾಗೇನೆ ನ್ಯೂಸ್ 18 ನ IPSOS ಸಮೀಕ್ಷೆಯನ್ನ ನೋಡೋದಾದ್ರೆ ಉತ್ತರ ಪ್ರದೇಶದಲ್ಲಿ ಎನ್ಡಿಎ 60 ಸ್ಥಾನಗಳನ್ನ ಗೆದ್ದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಯುಪಿಎ 2, ಇತರರು 18. ಇನ್ನು ಬಹಳ ಬಹಳ ಕ್ರೂಷಿಯಲ್ ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ವರ್ಸಸ್ TMC ಒಂದು ನಿರ್ಣಾಯಕವಾದಂತಹ ಫೈಟ್. ಟೈಮ್ಸ್ ನೌ ಹೇಳುತ್ತೆ ಎನ್ಡಿಎ 11 ಸ್ಥಾನಗಳನ್ನು ಪಡ್ಕೊಳ್ಬಹುದು ಅಂತ. ಅಲ್ಲಿ ಬಿಜೆಪಿ ಲಾಸ್ಟ್ ಟೈಮ್ ಬರೀ 4 ಸ್ಥಾನ ಗೆದ್ದಿತ್ತು. ಇನ್ನು ಯುಪಿಎ 2 ಸ್ಥಾನ ಗೆಲ್ಲಬಹುದು, ಇತರರು 29. ಅಂದ್ರೆ ಅಲ್ಲಿ TMC ಮತ್ತೆ ಇತರೆ ಪಕ್ಷಗಳು 29 ಪಡ್ಕೊಳ್ಬಹುದು ಅನ್ನುವಂಥದ್ದು. ಹಾಗೇನೆ ಸಿ ವೋಟರ್ ಪ್ರಕಾರ ಕೂಡ ಎನ್ಡಿಎಗೆ 11 ಸ್ಥಾನಗಳು, ಅಂದ್ರೆ ಡೆಫಿನೆಟ್ಲಿ ಜಾಸ್ತಿ ಬರಬಹುದು ಅಂತ ಹೇಳ್ತಾ ಇದೆ. ಯುಪಿಎ 2, ಇತರೆ 29. ಜನ್ ಕಿ ಬಾತ್ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ 22 ಸ್ಥಾನ ಬರಬಹುದು ವೆಸ್ಟ್ ಬೆಂಗಾಲ್ ಅಲ್ಲಿ ಅಂತ. ಈ ವೆಸ್ಟ್ ಬೆಂಗಾಲ್ ಸಮೀಕ್ಷೆನಲ್ಲಿ ಸ್ವಲ್ಪ ಎಕ್ಸ್ಟ್ರೀಮ್ಸ್ ಅಲ್ಲಿ ಇರೋದನ್ನ ಬೇರೆ ಬೇರೆ ಸಮೀಕ್ಷೆಗಳು ನಾವು ಕಾಣಬಹುದಾಗಿದೆ. 22 ಎನ್ಡಿಎ ಅಂತ ಜನ್ ಕಿ ಬಾತ್ ಹೇಳುತ್ತೆ, 3 ಯುಪಿಎ, ಇನ್ನು 17 ಸ್ಥಾನಗಳನ್ನ ಇತರರು ಪಡ್ಕೊಳ್ಬಹುದು ಅನ್ನುವಂಥದ್ದು. ನ್ಯೂಸ್ 18 IPSOS ಸಮೀಕ್ಷೆ ಪ್ರಕಾರ ವೆಸ್ಟ್ ಬೆಂಗಾಲ್ ಅಲ್ಲಿ ಎನ್ಡಿಎ 4 ಸ್ಥಾನಗಳಿಗೆ ಸೀಮಿತ ಆಗುತ್ತೆ. ಯುಪಿಎ 1 ಸ್ಥಾನ ಗೆಲ್ಲುತ್ತೆ, ಇತರೆ 37 ಸ್ಥಾನ ಗೆಲ್ಲುತ್ತೆ. ಇನ್ನು ಮಹಾರಾಷ್ಟ್ರಕ್ಕೆ ಬರೋದಾದ್ರೆ ಟೈಮ್ಸ್ ನೌ ಸಮೀಕ್ಷೆ ಪ್ರಕಾರ ಎನ್ಡಿಎ 38, ಯುಪಿಎ 10. ಇನ್ನು ಸಿ ವೋಟರ್ಸ್ ಪ್ರಕಾರ ಎನ್ಡಿಎ 34 ಸ್ಥಾನ ಗೆದ್ದುಕೊಳ್ಳುತ್ತೆ, ಯುಪಿಎ 14 ಸ್ಥಾನ ಗೆಲ್ಲುತ್ತೆ. ಜನ್ ಕಿ ಬಾತ್ ಪ್ರಕಾರ ಎನ್ಡಿಎ 37, ಯುಪಿಎ 10. ನ್ಯೂಸ್ 18 IPSOS ಪ್ರಕಾರ ಎನ್ಡಿಎ 43, ಯುಪಿಎ 5. ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಯುಪಿಎ ಬಹಳ ಬಹಳ ಹಿನ್ನಡೆಯನ್ನು ಅನುಭವಿಸುತ್ತೆ ಅನ್ನುವಂಥದ್ದು ಎಲ್ಲ ಸಮೀಕ್ಷೆಗಳ ಒಂದು ಆವರೇಜ್ ಒಪಿನಿಯನ್.
ಬಿಹಾರಕ್ಕೆ ಹೋಗೋಣ. ಬಿಹಾರದಲ್ಲಿ ಟೈಮ್ಸ್ ನಾವು ಕೊಡ್ತಾ ಇರತಕ್ಕಂತ ಸಮೀಕ್ಷೆ ಪ್ರಕಾರ ಎನ್ಡಿಎ 30 ಯುಪಿಎ 10, ಹಾಗೆ ಸಿ ವೋಟರ್ ಪ್ರಕಾರ ಎನ್ಡಿಎ 33 ಯುಪಿಎ 17, ಜನ್ ಕಿ ಬಾತ್ ಪ್ರಕಾರ ಎನ್ಡಿಎ 29 ಬರುತ್ತೆ, ಯುಪಿಎ 10 ಸ್ಥಾನಗಳಿಗೆ ಸೀಮಿತ ಆಗುತ್ತೆ. ನ್ಯೂಸ್ 18 ಐಪಿಎಸ್ ವಾಯ್ಸ್ ಪ್ರಕಾರ ಬಿಹಾರದಲ್ಲಿ ಎನ್ಡಿಎಗೆ ಸ್ವಲ್ಪ ಹೆಚ್ಚಿನ ಎಡ್ಜ್ ಇದೆ, 35 ಸ್ಥಾನಗಳನ್ನ ಎನ್ಡಿಎ ಗೆದ್ದುಕೊಳ್ಳಬಹುದು, ಯುಪಿಎ ಕೇವಲ 5 ಸ್ಥಾನಗಳಿಗೆ ಸೀಮಿತ ಆಗಬಹುದು. ಸೊ ಈ ಎಲ್ಲ ಮತದಾನೋತ್ತರ ಸಮೀಕ್ಷೆಗಳ ಬಗ್ಗೆ ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಏನ್ ಹೇಳಿದ್ದಾರೆ ನೋಡೋಣ. I don't, you know, I've been over the years, it's been 50 years now, watching exit polls, and I don't believe that them to be correct. Let us see when the time comes, but my guess is that we are going to do very well. How can you be so accurate on these things? It's not possible to see. I mean, I have had so much experience, I cannot myself, if I go around a consensus, guess how many seats were coming like this. And in Punjab too, what you are saying, I think we are going to do even better than that. No, I don't. You know, I mean... ಇನ್ನು ಜೆಡಿಯು ಮುಖ್ಯಸ್ಥ ಶರದ್ ಯಾದವ್ ಈ ಸಮೀಕ್ಷೆಗಳ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ. ಯೇ ಜಿತ್ನಾ ಭಿ ಎಕ್ಸಿಟ್ ಪೋಲ್ ಆ ರಹಾ ಯೇ ಇಸ್ಕಾ ಕೋಯಿ ಮಾಯನೆ ನಹೀ ಏಕ್ ತರಹ ಸೆ ಇಸ್ ದೇಶ್ ಕಿ ಕಾ ದುರ್ಭಾಗ್ಯ ಹೈ ಹರ್ ಚೀಜ್ ಮೇ ನಕಲ್ ಯೂರೋಪ್ ಔರ್ ಅಮೆರಿಕಾ ಕಿ ಕರ್ತೇ ಹೈ ಯೇ ಲೋಗ್ ಇಸ್ ದೇಶ್ ಮೇ ಕಿಸಿ ತರಹ ಕಾ ಎಕ್ಸಿಟ್ ಪೋಲ್ ಹೋ ಹಿ ನಹೀ ಸಕ್ತಾ. ಲಾಖೋ ಜಾತಿಯಾ ಹೈ ಯಹಾಂ, ಇತ್ತಾ ಅಂತರ್ ವಿರೋಧ ಹೈ ಕಿ ಇನ್ಕೆ ಕೋಯಿ ಎಕ್ಸಿಟ್ ಪೋಲ್ ಕಾ ಕೋಯಿ ಮಾಯನೆ ನಹೀ ಹೈ, ನಾ ಮೈನೆ ಪಹಲೆ ಕಭಿ ವಿಶ್ವಾಸ್ ಕಿಯಾ ನಾ ಆಜ್ ಮೈ ಕಹ ರಹಾ ಹೂಂ ಕಿ ಯೇ ಚುನಾವ್ ಕೆ ದೌರಾನ್ ಭಿ ಯಹಿ ಕಾಮ್ ಕರ್ ರಹೇ ಥೇ, ಯೇ ಆಜ್ ಯೇ ನಹೀ ಕರ್ ರಹೇ ಹೈ, ಯೇ ಸಾರೇ ಚರಣ ಯೇ ಚುನಾವ್ ಕೆ ಸಮಯ ಭಿ ಇಸ್ ಕಾಮ್ ಕೋ ಕರ್ ರಹೇ ಥೇ, ಔರ್ ಯೇ ಸಬ್ ಕೆ ಸಬ್ ಜೊ ಹೈ ವೋ ಆಜ್ ಜೊ ದಿಖಾ ರಹೇ ಹೈ, ಮೈ ಕಹ ರಹಾ ಚಾಹತಾ ಹೂಂ ಕಿ ಇಸ್ಮೇ ಕೋಯಿ ತಥ್ಯ ನಹೀ ಹೈ. ರಾಜ್ಯದಲ್ಲಿ ಮೈತ್ರಿಯೊಳಗಿನ ಬೆಳವಣಿಗೆಗಳ ಬಗ್ಗೆ ರಾಹುಲ್ ಗಾಂಧಿ ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಸಭೆ ನಡೆಸಿದ್ರು. ಆ ಸಭೆಯಲ್ಲಿ ಭಾಗಿಯಾಗಿದ್ದಂತಹ ರಾಜ್ಯ ಕಾಂಗ್ರೆಸ್ ನಾಯಕರು ಚುನಾವಣೆಯಲ್ಲಿ ಮೈತ್ರಿಯಿಂದ ಕಾಂಗ್ರೆಸ್ಗೆ ಲಾಭ ಇಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯಿಂದಾಗಿ ಕಾಂಗ್ರೆಸ್ಗೆ ನಷ್ಟನೇ ಹೆಚ್ಚಾಗಿದೆ ಅಂತ ಒಮ್ಮತದ ಅಭಿಪ್ರಾಯ ವ್ಯಕ್ತಪಡಿಸಿದಾರಂತೆ. ಇನ್ನು ಲೋಕಸಭಾ ಫಲಿತಾಂಶದವರೆಗೂ ಸುಮ್ಮನಿರಿ ಅಂತ, ಕಾಂಗ್ರೆಸ್ನಿಂದ ಲೋಪ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ, ಫಲಿತಾಂಶದ ಬಳಿಕ ನಿರ್ಧಾರ ಮಾಡೋಣ ಅಂತ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ಅಭಯ ನೀಡಿದ್ದಾರೆ ಅಂತ ಹೇಳಲಾಗಿದೆ. ಸಭೆಯಲ್ಲಿ ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್, ಡಿಸಿಎಂ ಪರಮೇಶ್ವರ್ ಹಾಗೂ ಸಚಿವ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು. ಸಭೆ ಬಳಿಕ ಮಾತನಾಡಿದ ದಿನೇಶ್ ಗುಂಡೂರಾವ್, ನಮ್ದು ಸ್ಥಿರ ಸರ್ಕಾರ, ಯಾವುದೇ ಅನುಮಾನ ಇಲ್ಲ, ಪದೇ ಪದೇ ಅನುಮಾನದಿಂದ ನೋಡೋ ತಪ್ಪಾಗತ್ತೆ ಅಂತ ಹೇಳಿದ್ದಾರೆ. ಮೈತ್ರಿ ಚುನಾವಣೆ ಆಗುವವರೆಗೂ ಒಂದು ರೀತಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೆ, ಯಾಕಂತ ಹೇಳಿದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿದೋಗ್ಬಿಡ್ಲಿ ಅಂತ, ಅದ್ರಲ್ಲಿ ನಾವೆಲ್ಲರೂ ಕೂಡ ಸ್ವಲ್ಪ ಸಮಸ್ಯೆಗಳಿತ್ತು, ಆದ್ರೆ ಇನ್ ಮುಂದೆ ಅದನ್ನ ಸೇರಿಸ್ಕೊಂಡಿರಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ಏನೇ ಇದ್ರು ಪಕ್ಷದ ಆಂತರಿಕ ಚರ್ಚೆಗಳು ಆಂತರಿಕ ವಲಯದಲ್ಲಿ ಆಗಬೇಕು ಹೊರತು ಬಹಿರಂಗವಾಗಿ ಆಗಬಾರದು. ಅದನ್ನು ಕೂಡ ನಮಗೆ ಒಂದು ಸ್ಪಷ್ಟವಾದಂತಹ ಮಾತುಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಇನ್ನು ಇವತ್ತು ಬೆಳಗ್ಗೆ ಬೆಂಗಳೂರಿನ ವಯಾಲಿ ಕಾವಲ್ನ ಆರ್ಆರ್ ನಗರ ಶಾಸಕ ಮುನಿರತ್ನ ಅವರ ಮನೆ ಮುಂದೆ ಭಾರಿ ಸ್ಫೋಟ ಸಂಭವಿಸಿತ್ತು. ಘಟನೆಯಲ್ಲಿ ಮುನಿರತ್ನ ಕಚೇರಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವೆಂಕಟೇಶ್ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಸ್ಫೋಟಕ್ಕೆ ಈಥೈಲ್ ಮೀಥೈಲ್ ಕೆಟೋನ್ ಅನ್ನೋ ರಾಸಾಯನಿಕ ದ್ರಾವಣದ ಅವೈಜ್ಞಾನಿಕ ನಿರ್ವಹಣೆನೇ ಮೂಲ ಕಾರಣ ಅಂತ ಎಫ್ಎಸ್ಎಲ್ ಪತ್ತೆ ಹಚ್ಚಿದೆ. ಶಾಸಕ ಮುನಿರತ್ನ ಮನೆಯ ಕೆಲಸಗಾರ ವೆಂಕಟೇಶ್ ಸಿನಿಮಾ ಸೆಟ್ ಪ್ಲಾಸ್ಟಿಕ್ ಮೋಲ್ಡಿಂಗ್, ಮೋಲ್ಡ್ ರಿಮೂವಿಂಗ್ಗೆ ಬಳಸುವಂತಹ ಈಥೈಲ್ ಮೀಥೈಲ್ ಕೆಟೋನ್ ಅನ್ನುವಂತಹ ರಾಸಾಯನಿಕದ ಕ್ಯಾನ್ ತಗೊಂಡು ಮಹಡಿ ಮೇಲಕ್ಕೆ ಹೋಗ್ತಾ ಇದ್ರಂತೆ. ಹೀಗೆ ತರಬೇಕಾದ್ರೆ ಫೋನಲ್ಲಿ ಮಾತಾಡಿಕೊಂಡು ಎಡವಿ ಬಿದ್ದು ರಾಸಾಯನಿಕ ದ್ರವ್ಯದ ಕ್ಯಾನ್ ಓಪನ್ ಆಗಿ ಹೈಡ್ರಾಕ್ಸೈಡ್ನ ಅಧಿಕ ಒತ್ತಡದಿಂದಾಗಿ ಸ್ಫೋಟಗೊಳ್ತು. ಆ ಸ್ಫೋಟದ ತೀವ್ರತೆಗೆ ಕ್ಯಾನ್ ಚೂರುಗಳು 100 ಮೀಟರ್ ದೂರದಲ್ಲಿ ಅಲ್ಲಲ್ಲಿ ಅವಶೇಷಗಳು ಬಿದ್ದಿದ್ದಾವೆ. ಹೀಗಾಗಿ ವೆಂಕಟೇಶ್ ಅವರ ದೇಹ ಛಿದ್ರ ಛಿದ್ರವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿನಗಳ ಕಾಲದ ಉತ್ತರಾಖಂಡ್ ಪ್ರವಾಸದಲ್ಲಿ ಇವತ್ತು ಬದರಿನಾಥ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರು. ಮೋಲಿ ಜಿಲ್ಲೆಯ ಗರ್ವಾಲ್ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರತಕ್ಕಂಥ ದೇಗುಲಕ್ಕೆ ಮೋದಿ ಭೇಟಿ ನೀಡಿದರು. 2 ದಿನಗಳ ಕಾಲದ ಭೇಟಿ ಬಳಿಕ ಮೋದಿ ದೆಹಲಿಗೆ ವಾಪಸ್ಸಾಗಿದ್ದಾರೆ. ಇದಾಗಿತ್ತು ಇವತ್ತಿನ
ಸೂಪರ್ ಪ್ರೈಮ್ ನ್ಯೂಸ್ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.